ನಮಸ್ಕಾರ ಮಿತ್ರರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವನೊಬ್ಬ ಸಾಮಾನ್ಯ ಜ್ಯೋತಿಷಿ ಮೊದಲು ಅನೇಕ ವಿಚಾರಗಳ ಬಗ್ಗೆ ಇವನ ಹತ್ರ ಕೇಳಕ್ಕೆ ಜನ ಬರ್ತಾ ಇರ್ತಾರೆ ಅದು ಸೀಸನಲ್ ಈ ಮಕ್ಕಳ ಬುಗ್ರಿ ಆಡೋದೊಂದು ಸೀಸನ್ನು ಗೋಲಿ ಆಡೋದೊಂದು ಸೀಸನ್ನು ಗಾಳಿಪಟ ಬಿಡೋದೊಂದು ಸೀಸನ್ನು ಹಾಗೆ ಜ್ಯೋತಿಷ್ಯದಲ್ಲೂ ಕೂಡ ಒಂದು ಸೀಸನ್ನು ಡಾಕ್ಟರ್ಸ್ಗೆಲ್ಲ ನೋಡಿ ಇವಾಗ ವೈರಲ್ ಇನ್ಫೆಕ್ಷನ್ ಒಂದು ಸೀಸನ್ನು ಹೆಲ್ತ್ ಇಶ್ಯೂಸ್ ಸೀಸನ್ ಆಗುತ್ತೆ ಹಾಗೆ ಜ್ಯೋತಿಷ್ಯದಲ್ಲೂ ಕೇಳೋಕ್ಕೆ ಬರೋರ್ದು ಒಂದು ಸೀಸನ್ ಆಗುತ್ತೆ ಬಟ್ ಅಚ್ಚರಿ ಏನಂದ್ರೆ ಇತ್ತೀಚೆಗೆ ಇವನ ಹತ್ರ ಬರ್ತಾ ಇರುವ ಹೆಚ್ಚು ಮಂದಿಯ ವಿಚಾರಗಳು ಪೋಷಕರ ಮತ್ತೆ ಮಕ್ಕಳ ನಡುವಿನ ಅನುಬಂಧ ಇರುತ್ತೆ ಹೆಚ್ಚಾಗಿ ಮಕ್ಕಳ ವಿಚಾರದಲ್ಲಿ ಅನೇಕ ಪೋಷಕರು ಇವನನ್ನು ಸಂದರ್ಶನ ಬಯಸ್ತಾ ಇರ್ತಾರೆ ಇದು ಪ್ರತಿಯೊಬ್ಬರಿಗೂ ಸಹಜವಾಗಿ ಕಾಡ್ತಾ ಇರುವ ಸಮಸ್ಯೆಯಾಗಿದೆ ಇದು ವಿದೇಶಿ ವಿದ್ಯೆಯ ನೀತಿಯಿಂದ ಆಗಿದೆಯೋ ಅಥವಾ ಮನುಷ್ಯನ ಆಯು ಮಿತಿಯನ್ನು ಅನುಸರಿಸದೆ ಓದು ತನ್ನ ಮಿತಿಯನ್ನು ದಾಟಿರುವುದರ ಪ್ರಭಾವವು ಅಥವಾ ತಂದೆ ತಾಯಿಗಳಿಂದ ಮಕ್ಕಳ ಮತ್ತು ಮಕ್ಕಳಿಂದ ತಂದೆ ತಾಯಿಗಳ ಅಪೇಕ್ಷೆಯ ದೆಸೆಯಿಂದ ಆಗುತ್ತಿರುವ ಅನಾಹುತವೂ ಗೊತ್ತಿಲ್ಲ ಇದಲ್ಲದೆ ಈ ತಂದೆ ತಾಯಿ ಮತ್ತೆ ಮಕ್ಕಳ ಅನುಬಂಧದಲ್ಲಿ ತುಂಬಾ ಸಿಡಿಲು ಥರ ಬಿರುಕು ಬಿಟ್ಕೊಳ್ತಾ ಇದೆ ವಯಸ್ಸಾದ ತಂದೆ ತಾಯಿಗಳನ್ನ ಮಕ್ಕಳು ಕರುಣೆ ಇಲ್ಲದೆ ದೂರ ಮಾಡ್ಕೋತಾ ಇರೋದು ಅಥವಾ ಬೆಲ್ ಬೆಳೆಯುವ ಮಕ್ಕಳಲ್ಲಿ ಆ ಸಂವೇದನೆ ಇಲ್ಲದೆ ತಂದೆ ತಾಯಿಗಳು ತುಂಬಾ ನೋವಾಗುವ ರೀತಿ ನಡ್ಕೋತಾ ಇರೋದು ಈಗ ಹೀಗೆ ಹಲವಾರು ವಿಚಾರಗಳು ಇವನಲ್ಲಿ ಬರ್ತಾ ಇದೆ ಅದಕ್ಕೆ ಅನೇಕ ಕಾರಣಗಳು ಸಿಗ್ತಾ ಇದೆ ಒಂದು ಸಮಾಜ ಬಯಸ್ತಾ ಇರೋ ರೀತಿ ಸಮಾಜದಲ್ಲಿ ಬದುಕಬೇಕು ಅಂದ್ರೆ ವಿದ್ಯೆ ಒಂದೇ ಬೆಳೆ ಇಲ್ಲದಿದ್ರೂ ಬದುಕಬಹುದು ಆಹಾರ ಇಲ್ಲದಿದ್ರೂ ಬದುಕ್ಬೋದು ವಿದ್ಯೆ ಇಲ್ಲದಿದ್ರೆ ಬದುಕ್ ಬದುಕೋದು ತುಂಬಾ ಕಷ್ಟ ಅನ್ನೋ ಭಾವನೆ ಜನರಲ್ಲಿ ಮೂಡಿಬಿಟ್ಟಿದೆ ಅದಕ್ಕಾಗಿ ರೈತರಿಗೆ ಪ್ರೋತ್ಸಾಹ ಕೊಡೋರು ಇಲ್ಲ ರೈತರು ಕೂಡ ಅವ್ರ ಮಕ್ಕಳನ್ನ ಓದ್ಲಿ ಆಚೆ ಹೋಗ್ಲಿ ಅಂತ ಕಳ್ಸಕ್ ಶುರು ಮಾಡಿದ್ದಾರೆ ವಿದೇಶಕ್ಕೆ ಹೋಗ್ಬೇಕು ಮಕ್ಕಳು ಹೀಗೆಲ್ಲ ಇರುವಾಗ ಮತ್ತೆ ತಂದೆ ತಾಯಿಗಳು ತಮ್ಮ ಕರ್ತವ್ಯ ಏನು ಯಾಕೆ ನಾವು ತಂದೆ ತಾಯಿ ಆಗ್ತೀವಿ ಯಾಕೆ ಮಕ್ಕಳು ಹಾಕ್ತಿವಿ ಅನ್ನೋದಕ್ಕೆ ಗೀತೆ ಆಕ್ಚುಲಿ ನೀನು ಮೇವೆಲ್ಲ ತಿಳಿದ ಹಾಗೆ ಗೀತೆ ಅದೊಂದು ಆಧ್ಯಾತ್ಮಿಕ ಗ್ರಂಥ ಅನ್ನಿಸ್ಕೊಂಡ್ರು ಅದೊಂದು ಮೂಢ ನಂಬಿಕೆಯ ಗ್ರಂಥ ಅಂತೂ ಅಲ್ಲ ಅದು ಪರ್ಫೆಕ್ಟ್ ಹ್ಯೂಮನ್ ಸೈಕಾಲಜಿಯಿಂದ ನಿರ್ಮಾಣ ಆಗಿರುವಂತಹ ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ಹೊತ್ತಿಗೆ ಅದು ಏಳ್ನೂರು ಶ್ಲೋಕಗಳ ಹೊತ್ತಿಗೆ ಅದರಲ್ಲಿ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾನೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋಭವಾರ್ಜನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ತು ನಿರ್ಯೋಗ ಕ್ಷೇಮ ಆತ್ಮವಾನಂದ ನೋಡಿ ಅನೇಕ ವೈದ್ಯರಲ್ಲಿ ರಿಸರ್ಚ್ ಮಾಡಿರೋ ಸೈಂಟಿಸ್ಟ್ ಇದ್ದಾರೆ ಅವರಿಗೆ ಮಕ್ಕಳಾಗಿಲ್ಲ ಮತ್ತೆ ಮಕ್ಕಳು ಹೇಗಾಗ್ತಾರೆ ಅಂತ ಗೊತ್ತಿಲ್ಲದೆ ಅನ್ಎಜುಕೇಟೆಡ್ ಇದ್ದಾರೆ ಅವರಿಗೆ ಹತ್ತತ್ತು ಹನ್ನೆರಡು ಹನ್ನೆರಡು ಮಕ್ಕಳಾಗುತ್ತೆ ಮಕ್ಕಳು ಯಾಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿರೋ ಅಂತ ಅವರಿಗೆ ತಿಪ್ಪರಲಾಗ ಹಾಕಿದ್ರು ಮಕ್ಕಳಾಗೋದಿಲ್ಲ ಹೆಣ್ಣಿನಲ್ಲಿ ದೋಷ ಇರೋದಿಲ್ಲ ಗರ್ಭಾಶಯದಲ್ಲಿ ದೋಷ ಇರೋದಿಲ್ಲ ಗಂಡಿನಲ್ಲಿ ದೋಷ ಇರೋದಿಲ್ಲ ಯಾವುದೇ ಒಂದು ಏನೂ ದೋಷ ಇಲ್ಲಿದ್ರೂ ಮಕ್ಕಳಾಗೋದಿಲ್ಲ ಮತ್ತೆ ಡಾಕ್ಟರ್ಸ್ ಇಬ್ಬರಲ್ಲೂ ದೋಷ ಇದೆ ಅಂತ ಹೇಳಿದ್ರು ಅವ್ರಿಗೆ ಮಕ್ಕಳಾಗ್ಬಿಟ್ಟಿದೆ ಇದನ್ನ ನಾನು ಮೌಢ್ಯದ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿಲ್ಲ ಏನು ಅಂದ್ರೆ ಈ ಪ್ರಕೃತಿ ಯಾವುದೋ ಒಂದು ತನ್ನದೇ ಆದ ಒಂದು ಅನುಸಂಧಾನದಿಂದ ನಡೆಸ್ತಾ ಇದೆ ಆ ಮಕ್ಕಳ ಮತ್ತೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ನಾವು ಅನ್ಕೋತೀವಿ ನಮಗೆ ಮಕ್ಕಳಾದ ತಕ್ಷಣ ಅದು ನಮ್ದೇ ನಾವು ಹೇಳ್ದಂಗೆ ಮಕ್ಳಿಗೆ ಕೇಳಬೇಕು ನಮ್ದು ಅದು ಮಕ್ಕಳು ಅಂತ ಅಧಿಕಾರ ವಹಿಸ್ಬಿಡ್ತೀವಿ ಮಕ್ಕಳಾಗೋವರೆಗೂ ದೇವರೇ ಮಂಜುನಾಥ ಮಕ್ಕಳನ್ನು ಕೊಡಪ್ಪ ಗಂಗಾಧರೇಶ್ವರ ಮಕ್ಕಳನ್ನು ಕೊಡಪ್ಪ ವೆಂಕಟೇಶ್ವರ ತಿಮ್ಮಪ್ಪ ನನಗೆ ಮಕ್ಕಳು ಇಲ್ಲ ಮಕ್ಕಳನ್ನು ಕೊಡು ಅಂತ ಕೇಳ್ತೀವಿ ಮಕ್ಕಳು ಕೊಡೋ ಕ್ಷಣ ಅಷ್ಟೆ ಸಲ ಮಗು ಆಗೋಯ್ತು ಮತ್ತೆ ಅದು ನಮ್ಮಿಂದ ಆದದ್ದು ಆ ಗುಟ್ಟು ಕೂಡ ಬಿಟ್ಕೊಡೋದಿಲ್ಲ ಓಕೆ ದೇವರಿಂದ ಆದರೂ ದೇವರ ಹೆಸರೇ ಇಟ್ಟರು ಕೂಡ ದೇವರ ಮಕ್ಕಳು ಅಂತ ನಾವು ಒಪ್ಕೋತಾ ಇಲ್ಲ ಇವತ್ತಿನ ನಮ್ಮ ಟಾಪಿಕೆ ದೇವರ ಮಕ್ಕಳು ಅಂತ ನಮ್ಮ ಯಾವ ಮಕ್ಕಳು ಅಂತಿದ್ದಾರೋ ಅದು ನಮ್ಮ ಮಕ್ಕಳು ಅಲ್ಲರಿಯೇ ಅವರೆಲ್ಲ ದೇವರ ಮಕ್ಕಳು ದೇವರು ತನ್ನ ಮಕ್ಕಳನ್ನ ನಿಮಗೆ ಮೇಲ್ವಿಚಾರಣೆಗಾಗಿ ನೋಡ್ಕೊಳ್ಳಿ ಅಂತ ಕೊಡ್ತಾ ಇರೋ ಮಕ್ಕಳವರು ಅದಕ್ಕೆ ನಾವು ಪೋಷಕರು ಪಾಲಕರು ಅಂತ ಅನ್ನಿಸ್ಕೋತೀವಿ ವಿನಃ ನಮ್ಮ ದೇಹದ ಅಧಿಕಾರ ತೋರಿಸುವಂತಹ ಯಾವ ಪದವಿನೂ ನಮಗೆ ದೇವರು ಕೊಟ್ಟಿಲ್ಲ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿ ನಮ್ಮ ಮಕ್ಕಳನ್ನ ನಮಗೆ ಕೊಟ್ಟಿದ್ದಾರೆ ಸಲಹಿ ಪಾಲಿ ಪಾಲಿಸಿ ಅಂತ ಹಾಗಾಗಿ ನಾವು ಪಾಲಕರಷ್ಟೇ ನೀವು ಗಂಡ ಹೆಂಡತಿ ಇಬ್ರು ಕೆಲಸ ಕೊಟ್ಟೋಗ್ತೀರಿ ಅವಾಗ ನಾವು ಮಕ್ಕಳನ್ನ ಪಾಲಕರ ಕೈಯಲ್ಲಿ ಒಪ್ಪಿಸ್ಬಿಟ್ಟು ಹೋಗ್ತೀವಿ ನೀನು ನೋಡ್ಕೊಳ್ಳಿ ಅಂತ ಹೌಸ್ ಮೇಡ್ ಹಾಗೆ ದೇವರು ನಾವು ಬಯಸಿದೀವಿ ಅಂತ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಮಕ್ಕಳು ಆ ಮಕ್ಕಳನ್ನ ಬೆಳೆಸೋದಷ್ಟೇ ನಮ್ಮ ಕರ್ತವ್ಯ ಆ ಮಕ್ಕಳನ್ನ ಬೆಳೆಸೋಕ್ಕೋಸ್ಕರ ದೇವರು ನಮಗೆ ಸ್ಯಾಂಕ್ಷನ್ಸ್ ಕೊಡ್ತಾರೆ ಅದ್ ಕೊಡ್ತಾರೆ ಇದು ಕೊಡ್ತಾರೆ ಆ ಯೋಗ ಕೊಟ್ಟಿರೋದ್ರಿಂದ ಮಕ್ಕಳು ಕೊಟ್ಟಿರೋದ್ರಿಂದ ಅದಕ್ಕೆ ಕ್ಷೇಮ ಕೊಡ್ತಾರೆ ಹಾಗೆ ಆ ಮಕ್ಕಳನ್ನ ನೋಡ್ಕೊಳ್ಳೋ ಅಂತಹ ಕ್ಷೇಮ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಇವತ್ತೇನಾದ್ರೂ ಪ್ರಮೋಷನ್ ಕೊಟ್ಟಿದ್ರೆ ನೀನು ಕರೆಕ್ಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ಯಾ ನಿನ್ನ ಮಕ್ಕಳನ್ನ ನೋಡ್ಕೋತಾ ಇದೆಯಾ ಅಂತ ನಮಗೆ ಕೊಟ್ಟಿದ್ದಾರೆ ನಾವು ಅದನ್ನ ಅದನ್ನೇನು ಗಮನಿಸ್ತಾ ಇಲ್ಲ ನಮಗೆ ಪ್ರಮೋಷನ್ ಸಿಕ್ಕಿದ್ರು ಅದು ನಮ್ಮಿಂದ ಮಕ್ಕಳಿಂದ ಅಲ್ಲ ನಮಗೇನ್ ಸಿಕ್ಕಿದ್ರೂ ನಮ್ಮ ವೈಫಿಂದ ಅಲ್ಲ ನಮ್ಮಿಂದಾನೆ ನಮ್ಮ ಮೇಲೆ ನಮ್ಮ ಹಿಂದೆ ಇಷ್ಟು ಜವಾಬ್ದಾರಿ ಇರೋದ್ರಿಂದ ನಮಗೆ ಅವೆಲ್ಲ ಕೊಡ್ತಾ ಇದಾರೆ ಅನ್ನೋ ಗಮನ ನಮಗಿರ್ಬೇಕು ಯಾರು ಎಲ್ಲ ತನ್ನಿಂದ ಅನ್ಕೋತಾನೋ ಅವನಿಗೆ ಕಷ್ಟಗಳು ಗ್ಯಾರಂಟಿ ನೀವು ದೇವ್ರನ್ನ ನಂಬಿ ಅಂತ ಹೇಳ್ತಾ ಇಲ್ಲ ದೇವರನ್ನ ಅನೇಕ ನಾಮರೂಪಗಳಲ್ಲಿ ನಂಬಿ ಅಂತ ಹೇಳ್ತಾ ಇಲ್ಲ ಹೇಗೆ ಪ್ರತಿಯೊಂದಕ್ಕೂ ಒಂದು ಸಿಸ್ಟಮ್ ಇರುತ್ತೋ ನೀವು ಒಬ್ಬ ವ್ಯಕ್ತಿಯನ್ನ ಪ್ರಧಾನಮಂತ್ರಿ ಅಂತ ವ್ಯಕ್ತಿ ಪೂಜೆ ಮಾಡಿ ಅಂತ ಹೇಳ್ತಿಲ್ಲ ಆ ಪೋಸ್ಟ್ ಇದೆಯಲ್ಲ ಆ ಪ್ರೆಸಿಡೆನ್ಷಿಯಲ್ ಪೋಸ್ಟ್ ಇದೆಯಲ್ಲ ಅಬ್ದುಲ್ ಕಲಾಂನ ಪೂಜೆ ಮಾಡಿಸಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ನೋಡಿ ಎಂತ ಮಹಾಪುರುಷ ಆ ಸೀಟ್ಗೆ ಯಾವತ್ತಿದ್ರೂ ಗೌರವ ಇರುತ್ತೆ ಅಲ್ವಾ ಹಂಗೆ ದೇವ್ರದ್ದು ಅಷ್ಟೇ ಅದೊಂದು ಸೀಟ್ ಆಫ್ ಜಸ್ಟಿಸ್ ಅದು ಅದನ್ನ ನೀವು ಅನುಸಂಧಾನ ಮಾಡ್ಕೊಳ್ಳಿ ನಮ್ಮ ಜೊತೆ ಅದೇನೇ ಇರಲಿ ಇವತ್ತಿನ ಟಾಪಿಕ್ ದೇವರ ಮಕ್ಕಳು ಅಂತ ನಾವು ಯಾವಾಗ ಈ ಮಕ್ಕಳು ದೇವರದು ನಮ್ದೇ ಓನ್ಲಿ ನೋಡ್ಕೊಳ್ಳೋದಷ್ಟೇ ಅಂದಾಗ ಅವ್ರ ಮೇಲೆ ಆಸೆಗಳನ್ನ ಬೆಳೆಸ್ಕೊಳ್ಳೋದು ಬಿಡ್ತೀವಿ ಯಾವ ಕೆಲ್ಸಕ್ಕೋಸ್ಕರ ನಮ್ಮನ್ನ ಕಳಿಸಿದಾರೋ ಆ ಕೆಲಸನ ನಾವು ಮಾಡ್ತಾ ಹೋಗ್ತೀವಿ ಅವರು ಯಾವಾಗ ನಮ್ಮ ಮಕ್ಕಳು ಅಂದ್ಕೊಂಡ್ರೆ ಅವನ್ನ ಇಂಜಿನಿಯರ್ ಮಾಡಬೇಕು ಡಾಕ್ಟರ್ ಮಾಡಬೇಕು ಅದು ಮಾಡಬೇಕು ಸೈಂಟಿಸ್ಟ್ ಮಾಡ್ಬೇಕು ಏನಾದರೂ ಸ್ವಲ್ಪ ದಾರಿ ತಪ್ಪಿದ್ರೆ ಅವನಿಗೆ ಶಿಕ್ಷೆ ಕೊಡೋದು ಚುಚ್ಚಿ ಮಾತಾಡೋದು ಪಕ್ಕದ ಮನೆಯವ್ರಿಗೆ ಕಂಪೇರ್ ಮಾಡೋದು ನಮ್ಮ ಮಗ ವರ್ಲ್ಡ್ ಫೇಮಸ್ ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಡೋದು ಇವೆಲ್ಲ ತಪ್ಪಲ್ಲೇನ್ರಿ ಆ ಹಾಗಾಗಿ ದಯವಿಟ್ಟು ಮಕ್ಕಳನ್ನ ದೇವರು ನಮಗೆ ಈ ಪ್ರಕೃತಿ ಕೊಟ್ಟಿರೋ ಒಂದು ಗಿಫ್ಟು ಅದು ಪ್ರಕೃತಿಯ ಮಗು ಅದು ಆಚೆ ಹೋದರೆ ಅದನ್ನು ರಕ್ಷಣೆ ಮಾಡೋದು ಪ್ರಕೃತಿ ತುಂಬ ಜನ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗೆ ದೊಡ್ಡ ದೊಡ್ಡ ರಿಚ್ ಪೀಪಲ್ಗೆ ಒಂದು ಡಿಸೀಸ್ ಇದೆ ನಮ್ಮ ಮಗ ಬೈಕ್ ಕೇಳಿಸ್ತಾ ಇದ್ದಾನೆ ನಾನು ಕೊಡಿಸೋಕ್ಕಾಗಲ್ಲ ಅಂತ ತಂದೆ ಹಠ ಮಾಡ್ತಾನೆ ಯಾಕೆಂದರೆ ಅವನಿಗೆ ಆಕ್ಸಿಡೆಂಟ್ ಆಗಿಬಿಟ್ರೆ ಅಂತ ಆಕ್ಸಿಡೆಂಟ್ ಬೈಕ್ ಕೊಡಿಸಿದ್ರೇ ಆಗಬೇಕಾ ಒಂದನೇದಾಗಿ ನಿಮಗೆ ಸಾಲವಿಲ್ಲದೆ ಬೈಕ್ ಕೊಡಿಸುವ ಅರ್ಹತೆ ಇದ್ದು ಮಗ ಅದನ್ನು ಸರಿಯಾಗಿ ಬಳಸುವುದಿದ್ದರೆ ನೀವು ಬೈಕ್ ಕೊಡಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಆ ಅದಕ್ಕೆ ಪ್ರಕೃತಿಯನ್ನ ನಂಬದೆ ಪ್ರಕೃತಿಯ ಮಗುವನ್ನ ಸಲಹುತ್ತೆ ಅನ್ನೋದನ್ನ ಪ್ರಕೃತಿ ಮೇಲೆ ನಂಬಿಕೆ ಇಲ್ಲ ಅಲ್ಲೋದ್ರೆ ಸ್ಕೂಲ್ಗೆ ಹೋದ ಮಗು ವಾಪಸ್ ಬರೋವರೆಗೂ ಕೆಲವರು ನಿದ್ದೆ ಮಾಡಲ್ಲ ಅವರೊಬ್ಬರೇ ಆ ಮಗುವನ್ನ ಕಾಪಾಡೋದು ದೇವರು ಪ್ರಕೃತಿ ಅನ್ನೋದು ಮಾರ್ತೆ ಬಿಟ್ಟಿರ್ತಾರೆ ಯೋಚನೆ ಮಾಡಿ ಮಗು ಒಂದ್ಸಲ ನಿಮ್ ಕೈಗೆ ಬಂದಿದೆ ನಿಮಗಿಂತ ದೊಡ್ಡ ಪ್ರಕೃತಿ ತಾಯಿಗಿಂತ ಹೆಚ್ಚು ದೊಡ್ಡ ಪ್ರಕೃತಿ ಆ ಮಗುನ ಸಲಹಾ ಇರುತ್ತೆ ಇನ್ನೊಂದ್ ಕಡೆ ಅದನ್ನ ನಾವು ನಂಬಿಟ್ರೆ ಆಗೋಯ್ತು ನಮ್ಮ ಮಗುನ ಬಿಂದಾಸಾಗಿ ಎಲ್ಲಿ ಬೇಕಾದ್ರೂ ಬಿಡ್ತೀವಿ ಇದನ್ನ ತಿಳ್ಕೊಬೇಕು ಇದರ ಬಗ್ಗೆ ಆ ಮುಂದಿನ ಪುಸ್ತಕದಲ್ಲಿ ದೇವರ ಮಕ್ಕಳು ಒಂದು ಟಾಪಿಕ್ ಬರ್ತಾ ಇದೆ ಆ ಕಿತ್ತಡಿ ಅಂತ ಒಂದು ಪುಸ್ತಕದಲ್ಲಿ ಯಾಕೋ ಇವತ್ತು ಇದನ್ನೆಲ್ಲ ನಿಮ್ಮ ಹತ್ರ ಹಂಚಿಕೋಬೇಕು ಯಾಕಂದ್ರೆ ತುಂಬಾ ಮಕ್ಕಳಿಗೆ ತಂದೆ ತಾಯಿಗಳಿಂದ ಅವಮಾನ ಆಗ್ತಾ ಇದೆ ದುಃಖ ಆಗ್ತಾ ಇದೆ ಆ ನಿಮ್ಮಲ್ಲಿ ಅನೇಕ ಜನ ತುಂಬಾ ಒಳ್ಳೆ ತಂದೆ ತಾಯಿಗಳಿದೀರಿ ಅದು ನಿಮ್ಮ ಕುರಿತು ಅಲ್ಲ ಅಂತ ತಿಳ್ಕೊಳ್ಳಿ ಅದಕ್ಕೆ ಒಂದು ಕೆಲವಾರು ಸಾಲುಗಳನ್ನು ಬರಿಬೇಕು ಅನ್ನಿಸ್ತು ಅದನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ ಯಾವ ಪುಣ್ಯದ ಫಲವೋ ಅವ ಅಂದ್ರೆ ದೇವರು ಕೊಟ್ಟ ಮಕ್ಕಳು ನಮಗೆ ಯಾವ ಪುಣ್ಯದ ಫಲವೋ ಅವ ಕೊಟ್ಟ ಮಕ್ಕಳು ಅವರದೇನು ಪಾಪವೋ ನಿಮ್ಮೊಡಲ ತುಂಬಿದ್ರು ಯಾಕೆಂದ್ರೆ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಅವ್ರನ್ನ ಅವ್ರದ್ದೇನ್ ಪಾಪನೋ ಗೊತ್ತಿಲ್ಲ ಬೇಕು ಬೇಕೆಂದು ಅವನಲ್ಲಿ ಬೇಡಿದ್ರಿ ಆ ಭಗವಂತನಲ್ಲಿ ಬೇಕು ಬೇಕು ಮಕ್ಕಳನ್ನ ಬೇಡಿದ್ರಿ ಅವ ಕೊಟ್ಟ ನಂತರ ಅವನನ್ನೇ ಮರತ್ರಿ ಅವ ಕೊಡ್ತಾನೆ ಮಗು ಅಂತ ನಿಂದಲ್ಲ ಮಗು ಅಂತ ಮತ್ತೆ ಅವನಿಗೆ ಸ್ಕೂಲ್ ಸಿಟ್ ಬೇಕು ಅಂದ್ರೆ ಮತ್ತೆ ದೇವ್ರ ಹತ್ರ ಓಡದ್ ದೇವರೇ ಸ್ಕೂಲ್ ಸೀಟ್ ಬೇಕು ಅರ್ಜುನನ್ನ ಟೀಸ್ ಮಾಡ್ತಾನೆ ಕೃಷ್ಣ ಮಹಾ ಭಗವದ್ಗೀತೆಯಲ್ಲಿ ನೋಡ ನೀನು ಯೋಗ ಬೇಕು ಅಂತ ಮಗುನ್ ಕೇಳ್ತೀಯ ಮಗು ಕೊಟ್ರೆ ಮತ್ತೆ ನನಗೆ ನೀನು ಬೇಡ ಅಂತೀಯಾ ಮತ್ತೆ ಸ್ವಲ್ಪ ದಿವಸಕ್ಕೆ ಸ್ಕೂಲ್ ಸೀಟ್ ಕೇಳ್ತೀಯಾ ಮತ್ತೆ ಸ್ವಲ್ಪ ದಿವಸಕ್ಕೆ ಅವನಿಗೆ ಜಾಬ್ ಕೇಳ್ತಿಯಾ ಮತ್ತೆ ಸ್ವಲ್ಪ ದಿವಸಕ್ಕೆ ಅವನಿಗೆ ಸಂಗಾತಿ ಕೇಳ್ತೀಯ ಮತ್ತೆ ಸ್ವಲ್ಪ ದಿವಸಕ್ಕೆ ಅವನಿಗೆ ಮನೆ ಕೇಳ್ತೀಯ ಕ್ಷೇಮನೂ ನಾನೇ ಕೊಡಬೇಕು ಯೋಗಾನೂ ನಾನೇ ಕೊಡಬೇಕು ಮತ್ತೆ ನೀನೇನಕ್ಕಿರೋದು ಕತ್ತೆ ಕಾಯಕ ಅಂತ ಅದ ಎಷ್ಟು ಚೆನ್ನಾಗಿದೆ ನೋಡಿ ಗೀತೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸುಂದರ ಅವ ಯಾವ ಪುಣ್ಯದ ಫಲವೋ ಅವ ಕೊಟ್ಟ ಮಕ್ಕಳು ಅವರದೇನು ಪಾಪವೋ ನಿಮ್ಮೊಡಲ ತುಂಬಿದರು ಬೇಕು ಬೇಕೆಂದು ಅವನಲ್ಲಿ ಬೇಡಿದಿರಿ ಅವ ಕೊಟ್ಟ ನಂತರ ಅವನನ್ನೇ ಮರೆತಿರಿ ಅವರ ಮುಂದೆಲ್ಲ ಸೇದುವಿರಿ ಸಿಗರೇಟು ಆ ಮಕ್ಕಳ ಮುಂದೆ ಸಿಗರೇಟ್ ಸಿರಿ ಯಾಕಂದ್ರೆ ಮಕ್ಕಳನ್ನ ಮಕ್ಕಳನ್ನ ನೋಡ್ಕೊಳಕೋಸ್ಕರ ನಿಮಗೆ ಹಣ ಸ್ಯಾಂಕ್ಷನ್ ಆಗಿದ್ರೆ ಒಂದೊಂದು ಸಿಗರೇಟ್ ಇವಾಗ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂತೆ ಅದನ್ನ ಎಷ್ಟು ಸುಟ್ಟು ಬಿಸಾಕ್ತಿರಿ ಮಗ ಏನಾದ್ರು ಸ್ಕೂಲಿಂದ ಒಂದು ಹೆಚ್ಚು ಒಂದು ವಡಾಪಾವು ಅಥವಾ ಒಂದು ವಡೆನೋ ಏನಾದರೂ ಅಥವಾ ಏನಾದರೂ ಪಾನಿಪುರಿನೋ ಏನಾದ್ರು ತಿಂದು ಬಂದರೆ ಅವನಿಗೆ ದೊಡ್ಡ ಸ್ಪೀಚ್ ಕೊಟ್ಬಿಡ್ತಾರೆ ಆದರೆ ನಾವು ಮಾಡ್ತಾ ಇರೋದು ನೋಡಿ ಆ ಮಕ್ಕಳ ಮುಂದೇನೆ ಸಿಗರೇಟ್ ಸೆತ್ತಿರಿ ಅವರ ಮುಂದೆಲ್ಲ ಸೇದುವಿರಿ ಸಿಗರೇಟು ಕೇಳಿದರೆ ಅವರು ಚಾಕ್ಲೇಟು ಏಟು ಅವ್ರು ಏನಾದ್ರೂ ಒಂದು ಎಕ್ಸ್ಟ್ರಾ ಕೇಳಿಬಿಟ್ರೆ ಅದಕ್ಕೆ ಇದು ಮಾಡಿದ್ರೆ ನಿಂಗೆ ಚಾಕ್ಲೇಟ್ ಸಿಗುತ್ತೆ ನೀನು ಈ ಹೋಮ್ ವರ್ಕ್ ಮಾಡಿದ್ರೆ ನಿನಗೆ ಅದು ಸಿಗುತ್ತೆ ಚಿಕ್ಕ ವಯಸ್ಸಿಂದಾನೆ ಲಂಚ ಕಲಿಸ್ಬಿಡ್ತೀವಿ ನಾವು ನಾಯಿ ಮರಿ ಕೇಳಿದರೆ ನಾಯಿ ಅಂತ ಆಡುವಿರಿ ಮಕ್ಕಳಿಗೆ ತುಂಬಾ ಇಷ್ಟ ಪ್ರಾಣಿಗಳು ಪ್ರಾಣಿಗಳನ್ನ ಸಾಕ್ಬೇಕು ಅಂತ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಆ ಬಂದು ಮಕ್ಳು ಹೇಳ್ತಾರೆ ನೋಡಿ ಸಾರ್ ನಾವು ನಾವು ಆ ನಾಯಿ ಮರಿನ್ ಕೇಳಿದ್ರೆ ಅಮ್ಮ ಅಪ್ಪ ಕೊಡ್ಸಲ ಅಂತಾರೆ ಅಂತ ತುಂಬಾ ತುಂಬಾ ಫೀಲ್ ಮಾಡ್ತಾರೆ ದೊಡ್ಡವರಾದ್ಮೇಲೆ ಅದೇ ಫೀಲಿಂಗ್ ಇಟ್ಕೊಂಡಿರೋರು ಎಷ್ಟೋ ಜನ ಬರ್ತಾರೆ ನಾನು ಚಿಕ್ಕ ವಯಸ್ಸಿಂದ ನಾಯಿ ಸಾಕಬೇಕು ಅಂತ ಆಸೆ ಇತ್ತು ಸರ್ ನಮ್ಮ ಅಪ್ಪ ಅಮ್ಮ ಬಿಡ್ಲಿಲ್ಲ ಹೋಗ್ಲಿ ಬಿಡಿ ನಿಮ್ಗೆ ಅನುಕೂಲ ಇಲ್ಲ ಮಕ್ಕಳನ್ನ ನಾಯಿ ಮರಿ ಜೊತೆ ಆಡೋಕ್ಕೂ ಬಿಡಲ್ಲ ಮುಟ್ಟಕ್ಕೂ ಬಿಡಲ್ಲ ನಾಯಿ ಮರಿ ಕೇಳಿದರೆ ನಾಯಿ ಅಂತ ಆಡುವಿರಿ ಕಿರಿಚಿದರೆ ಹೇಳುವಿರಿ ಹೊರಗಡೆ ಆಡಿರೋ ಮನೇಲಿ ಸ್ವಲ್ಪ ಜಗ ಗಲಾಟೆ ಮಾಡಿಬಿಟ್ರೆ ಹೊರಗಡೆ ಆಡಿ ಹೊರಗಡೆ ಆಡಿ ಅಂತ ಕಿರಿಚ್ತಾರೆ ಆಡಿದ್ರೆ ಹೊರಗಡೆ ಆಡಿದ್ರೆ ಹೇಳ್ತಾರೆ ಗದಿರ್ತಾರೆ ಆಡಿದರೆ ಗದರುವಿರಿ ವೀರಿ ಓದಿರು ಓದಿದರೆ ಅರಚುವಿರಿ ಬರೆಯುವುದು ಲೇಸು ಅವನು ಓದೋಕೆ ಶುರು ಮಾಡಿದ್ರೆ ಪಾಪ ಓದಲ್ಲ ಬರೀಬೇಕು ನಾವು ಇಪ್ಪತ್ತಿಪ್ಪತ್ತು ಸಲ ಬರಿತ ಇದ್ವಿ ಬರೆದ್ರೇನೆ ಬರೋದು ಅಂತ ಅವ್ನಿಗೆ ಏನ್ ಮಾಡಿದ್ರು ಅದಕ್ಕೆ ಇನ್ನೊಂದು ಕುಂಕು ಒಂದು ಬಾಲ ಹುಡುಕ್ತಿವಿ ಓದಿದರೆ ಅರಚುವಿರಿ ಬರೆಯುವುದು ಲೇಸು ಬರವಣಿಗೆ ಸರಿಯಿಲ್ಲ ಎಂಬೊಂದು ಯಾಸು ಬರವಣಿಗೆ ಚೆನ್ನಾಗಿಲ್ಲ ನಿಂದು ಯಾಸಾಗಿ ಸಾಗಿ ಮಾತಾಡೋದು ಅವನನ್ನ ಮಕ್ಕಳನ್ನ ಪಾಪ ಬಟ್ಟೆ ಬರೆ ಕೊಳ್ಳಲು ನಿಮ್ಮದೇ ಚಾಯ್ಸು ಅವ್ರು ಏನಾದರೂ ಒಂದು ಕಲರ್ ಇದು ಸೆಲೆಕ್ಟ್ ಮಾಡಿಬಿಟ್ರೆ ಆಯ್ತು ಅಂಗಡಿಲಿ ಅವ್ರದ್ದೇ ಚಾಯ್ಸ್ ಇಲ್ಲ ಎಲ್ಲ ನಮ್ದೇ ಚಾಯ್ಸು ಅವನಿಗೆ ಬಟ್ಟೆ ಬರೆ ಕೊಂಡ್ರು ಅಷ್ಟು ಹತ್ರ ಹೋದಾಗ ಒಂದು ವೇಳೆ ನಾವು ಕ್ಷೌರದಲ್ಲೂ ತೆಗೆಯುವಿರಿ ನಿಮ್ಮದೇ ವಾಯ್ಸು ಒಂದು ಹೇರ್ ಕಟ್ ಮಾಡಿಸ್ಬೇಕು ಅಂದಾಗಲೂ ಅಲ್ಲಿ ಕೂಡ ಹೋಗ್ಬಿಡ್ತಾರೆ ತಂದೆ ತಾಯಿಗಳು ಐ ಹಿಂಗಿರಬೇಕು ಅವ್ನ ಪಾಪ ಏನಾದರೂ ಲೇಟೆಸ್ಟ್ ಕಟ್ ಹೇಳಿದ್ರೆ ಅದು ಒಪ್ಪೋದಿಲ್ಲ ಇವ್ರು ಹೇಳ್ದಂಗೆ ಕಟಿಂಗ್ ಮಾಡಿಸ್ಬೇಕು ಸ್ವಲ್ಪ ಕೂದಲು ಜಾಸ್ತಿ ಬೇಕು ಅಂದ್ರೂ ಕೇಳೋದಿಲ್ಲ ಇವ್ರದೇ ಡಿಸಿಷನ್ ಬೈಕು ಬೇಕು ಅಂದಾಗ ಏ ಬೈಕ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಕಾರ್ ಬೇಕಾದ್ರೆ ತಗೋ ಅಂತ ಕಾರ್ ಕೀ ಕೊಡ್ತಾರೆ ಓಲಿ ಕಾರ್ ಕೊಟ್ಟಿದಾರಲ್ಲ ಅಂತ ತೊಗೊಂಡಿದ್ರೆ ಇಲ್ಲ 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 ನನಗೆ ಡ್ರೈವರ್ ಆಗುವಷ್ಟೇ ಅಂತ ಹೇಳ್ತಾರೆ ಕಾರಲ್ಲಿ ಹೊಂಟಾಗ ಚಾಲಕನ ಮಾಡುವಿರಿ ಜಾತಿ ಭೇದವ ಸರಿಸು ಜಾತಿ ಭೇದವ ಸರಿಸು ಕೆಲಸ ಮಾಡ್ತೀವಿ ಹೇಗೆ ಈ ರೀತಿ ಬಿಹೇವ್ ಮಾಡ್ತಾರೆ ನೋಡಿ ಹೀಗೆ ತುಂಬ ಹಿಂಸೆ ಜಾತಿ ಭೇದ ಸರಿಸೋ ಮಾತಾಡ್ತಾರೆ ಆ ಜಾತಿ ಇಲ್ಲ ಎಲ್ಲ ಒಂದೇ ಜಗತ್ತಿನ ಜಾತಿ ಮಕ್ಕಳ ಮುಂದೆ ಸ್ಪೀಚ್ ಮಾಡ್ತಾರೆ ಒಂದು ವೇಳೆ ಆ ಹುಡುಗ ಏನಾದರೂ ಬೇರೆ ಹುಡುಗಿನ ಅಥವಾ ಬೇರೆ ಜಾತಿ ಹುಡುಗಿನ ಅಥವಾ ಹುಡುಗಿ ಏನಾದರೂ ಬೇರೆ ಜಾತಿ ಹುಡುಗನ ಲವ್ ಮಾಡಿದರೆ ಜಾತಕನ ಬಿಡ್ತಾರೆ ಆ ಜಾತಕನ ಓಪನ್ ಮಾಡಿಬಿಡ್ತಾರೆ ಅವಾಗ ಆ ಜಾತಕ ಈ ಜಾತಕ ನಮ್ಮದೇ ಕುಲದಲ್ಲಿ ಹಾಗೆ ಶುರು ಮಾಡಿಬಿಡ್ತಾರೆ ಮತ್ತೆ ಕೆಲಸ ಸಿಗುವವರೆಗೆ ಮದುವೆ ಮಾತೇ ಮಾಡೋದಿಲ್ಲ ಮಗನಿಗೆ ಕೆಲಸ ಸಿಗಬೇಕು ಅವನ ಖರ್ಚು ಅವನೇ ಮಾಡ್ಕೋಬೇಕು ಒಂದು ಪಿಚ್ಚರ್ ಹೋಗ್ಬೇಕು ಅಂದ್ರೆ ಅವನ ದುಡ್ಡಲ್ಲೇ ಕರ್ಕೊಂಡು ಹೋಗ್ಬೇಕು ಮತ್ತೆ ಯಾಕೆ ಸಂಪಾದನೆ ಮಾಡಿದ್ದು ಮಗನಿಗೆ ತನ್ನ ಪತ್ನಿಯ ಜೊತೆ ಒಂದು ಪೈಸ ಖರ್ಚು ಮಾಡಬಾರ್ದು ವರದಕ್ಷಿಣೆ ಎಲ್ಲ ಕೇಳ್ತಾರೆ ವರದಕ್ಷಿಣೆ ನಾವು ಕೊಡಲ್ಲ ಅಂತ ಹಠ ಮಾಡ್ತಾರೆ ಮಕ್ಕಳಿಗೋಸ್ಕರ ಎಲ್ಲ ಮಾಡ್ತಾರೆ ಆದ್ರೆ ಕೂಡಿಟ್ಟ ಹಣ ಎಲ್ಲ ಆಸ್ತಿ ಪಾಸ್ತಿ ಶೇರ್ ಮಾರ್ಕೆಟ್ ಏನೆಲ್ಲ ಮಾಡಿ ಅದ್ರ ಖರ್ಚೆ ಆಗಬಾರ್ದು ಹಂಗೆ ನೋಡ್ತಾರೆ ಹಂಗೆಲ್ಲ ಮಾಡಿ ಆ ಆಸ್ತಿಗಳನ್ನ ಕಡೆಯೇ ವಯಸ್ಸಲ್ಲಿ ತೋರಿಸ್ಕೊಂಡು ತೋರಿಸ್ಕೊಂಡು ಏ ನಂದು ಆಸ್ತಿ ಇದೆ ನಾನು ಸೇವೆ ಮಾಡು ಆಸ್ತಿ ಇದೆ ಸೇವೆ ಮಾಡು ಅಂತ ಸೇವೆ ಬಯಸ್ತೀವಿ ನಾವು ಈ ಪ್ರೀತಿ ಈ ರೀತಿ ಕಂಡ ಮಕ್ಕಳು ನಮಗೆ ಕಳುಹುವರು ಗೌರವದಿ ವೃದ್ಧರಾಶ್ರಮಕ್ಕೆ ಅಲ್ವಾ ನಮ್ಮನ್ನು ಗೌರವದಿಂದ ವೃದ್ಧರಾಶ್ರಮಕ್ಕೆ ಕಳಿಸ್ತಾರೆ ಅದೇ ಇವತ್ತಿನ ಈ ವಿಚಾರ ಹೇಳಬೇಕು ಅಂತ ಅನ್ನಿಸ್ತು ಯಾಕೆ ನಮಗೆ ಈ ರೀತಿ ಎಲ್ಲ ಪನಿಷ್ಮೆಂಟ್ಸ್ ಆಗ್ತಾ ಇದೆ ಜಗತ್ತಲ್ಲಿ ಎರಡೂ ಕಡೆ ಮಿಸ್ಟೇಕ್ಸ್ ಆಗ್ತಾ ಇದೆ ಬಟ್ ಫಸ್ಟ್ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಇದೆ ಏನು ಹೇಳಿ ಫಸ್ಟ್ ಮಿಸ್ಟೇಕ್ ಪ್ರತಿಯೊಂದು ಮಗು ಹುಟ್ಟಿದ ಹುಟ್ಟಿದ ತಕ್ಷಣ ತುಂಬ ಇನ್ನೋಸೆಂಟ್ ಇರುತ್ತೆ ದೇವರು ಅಂತಾರೆ ಮಕ್ಕಳು ಅಂದರೆ ಅವಾಗ ತಂದೆ ತಾಯಿಗಳು ತುಂಬ ನಾಲೆಡ್ಜಬಲ್ ಇರ್ತಾರೆ ಅಂದರೆ ತಪ್ಪು ಎಲ್ಲಿಂದ ಶುರುವಾಯಿತು ತಂದೆ ತಾಯಿಗಳಿಂದ ಶುರುವಾಗುತ್ತೆ ಮಗು ಝೀರೋಯಿಂದ ಶುರುವಾಗುತ್ತೆ ತಂದೆ ತಾಯಿಗಳು ಇನ್ಫಿನಿಟಿಯಿಂದ ಶುರುವಾಗುತ್ತೆ ಅಲ್ವಾ ಅದರಿಂದ ಫಸ್ಟು ತಂದೆ ತಾಯಿಗಳು ತಪ್ಪು ಶುರುವಾದಾಗ ಮತ್ತೆ ಮಗು ತಪ್ಪುಗಳು ಕಂಟಿನ್ಯೂ ಮಾಡುತ್ತೆ ತಂದೆ ತಾಯಿಗಳಲ್ಲಿ ಇಲ್ಲದೆ ಇದ್ದಾಗ ಮಗು ಯಾವತ್ತೂ ತಪ್ಪು ಮಾಡೋದಿಲ್ಲ ಆದ್ದರಿಂದ ನಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ತಂದೆ ತಾಯಿಗಳು ವೇದದಲ್ಲಿ ಇನ್ನೊಂದು ಮಾತು ಬರುತ್ತೆ ಯಾರನ್ನಾದರೂ ಅಳಿಬೇಕು ಅಂದರೆ ಅವರ ಮಕ್ಕಳಿಂದ ಅಳಿ ಅಂತ ಮಕ್ಕಳು ನಮಗೆ ಥರ್ಮಾಮೀಟರ್ ಅಂತೆ ಆ ಥರ್ಮಾಮೀಟರ್ ಥರ ನಮ್ಮ ಮಕ್ಕಳು ನಮ್ಮನ್ನು ನಮ್ಮನ್ನು ಮೆಷರ್ಮೆಂಟಿಗೆ ಕಾರಣ ನಮ್ಮ ಮಕ್ಕಳು ಸರಿ ಇಲ್ಲ ಅಂದರೆ ಅದಕ್ಕೆ ನಾವೇ ಕಾರಣ ಅಂತ ದೇವ್ರ ಮುಂದೆ ಒಪ್ಕೋಬೇಕು ನಮ್ಮ ಮಕ್ಕಳ ಸೋಲಿಗೆ ನಾವೇ ಕಾರಣ ಅಂತ ನಾವು ದೇವ್ರ ಮುಂದೆ ಒಪ್ಕೋಬೇಕು ಯಾಕಂದರೆ ದೇವರು ಕೊಟ್ಟಿರೋ ಕರ್ತವ್ಯ ನಾವು ಸರಿಯಾಗಿ ಮಾಡಿಲ್ಲ ಅಂತ ಒಂದು ವೇಳೆ ನಮ್ಮ ಮಕ್ಕಳು ಸಕ್ಸಸ್ ಆದರೆ ಅದು ದೇವ್ರ ಕಾರಣ ಅಂತ ತಿಳ್ಕೊಬೇಕು ಅವಾಗ ಜಗತ್ತು ಹೇಳುತ್ತೆ ಇಂಥ ತಂದೆ ತಾಯಿಗಳ ಮಕ್ಕಳು ಅಂತ ಇದು ಸೀಕ್ರೆಟ್ ಸಿಂಪಲ್ ಸೀಕ್ರೆಟ್ ದಯವಿಟ್ಟು ಆ ದೇವರು ಮಕ್ಕಳೇ ದೇವರು ಅಂತ ತಿಳ್ಕೊಂಡಾಗ ಮಕ್ಕಳು ತಂದೆ ತಾಯಿನೇ ದೇವರು ಅನ್ನೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಯಾವ ಮಗ ಕೂಡ ಮಗಳು ಕೂಡ ತಂದೆ ತಾಯಿ ಕೈ ಬಿಡೋದಿಲ್ಲ ಯಾರೋ ದಾರಿಲಿರೋರು ಒಳ್ಳೆತನ ಕಂಡ್ರೆ ನಾವು ಹೆಲ್ಪ್ ಮಾಡಿಬಿಡ್ತೀವಿ ಅಂಗುಲಿ ಮಾಲ್ನಂಥ ಅವನು ಬುದ್ಧನಿಗೆ ಸರೆಂಡರ್ ಆಗಿಬಿಡ್ತಾನೆ ಮತ್ತು ತಂದೆ ತಾಯಿಗಳು ಕೆಟ್ಟವರಾದರೆ ಮಕ್ಕಳು ಆಕೆ ತೊಂದರೆ ಕೊಡ್ತಾರೆ ಶುರುವಾಗಿರೋದು ನಮ್ಮಿಂದ ಅದರಿಂದ ನಾವೇ ಸರಿಪಡಿಸ್ಕೊಡೋಣ ಮಕ್ಕಳು ಬೇಗ ಕರುಳ್ ಕರಗುತ್ತಾರೆ ಅದಕ್ಕೆ ಒಂದೇ ಒಂದು ಸಿಂಪಲ್ ಸೀಕ್ರೆಟ್ ಅಂದರೆ ನಾವು ಮಕ್ಕಳಿಂದಾಗಲಿ ಯಾರಿಂದ ಆಗಲಿ ಎಕ್ಸ್ಪೆಕ್ಟೇಷನ್ ಮಾಡೋದು ಬಿಟ್ಬಿಡಬೇಕು ಆವಾಗ ನಮ್ಮ ಜೀವನ ತುಂಬ ಸುಖಮಯವಾಗುತ್ತೆ ತುಂಬ ಮಾತಾಡಿದ್ದಕ್ಕೆ ಕ್ಷಮಿಸಿ ಧನ್ಯವಾದ